ನಾನು ಕೆಲವು ಪಾಯಿಂಟ್ಸ್ಗಳನ್ನು ಬರೆದೆ. ಯಾಕಂದರೆ ಬರೀ ಅಷ್ಟೇ ಮಾಡಿದ್ರೆ ಅದು ಪೂರ್ತಿ ಆಗಲ್ಲ. ಇವರ ನಡವಳಿಕೆ ಸ್ಟಾರ್ಟಿಂಗಿಂದ ಹೇಗಿತ್ತು ಅನ್ನೋದನ್ನು ನಾನು ಅದಕ್ಕೆ ಈ ಕೆಲವರು ಅದನ್ನು ಕೇಳಿದ್ದೀರಾ, ಹಿಂದಿಂದೆಲ್ಲ ಸೇರಿಸಿ ಯಾಕೆ ಬರೆದಿದ್ದೀರಾ ಅಂತ. ಎಷ್ಟೋ ಹಿಂದಿನ ವಿಚಾರಗಳು ನಮಗೆ ಗೊತ್ತಿರಲ್ಲ, ಒಬ್ಬ ವ್ಯಕ್ತಿ ಬೆಳೀತಾ ಬೆಳೀತಾ ಗೊತ್ತಾಗ್ತದೆ, ನಂತರ ದಿನಗಳಲ್ಲಿ ಗೊತ್ತಾಗ್ತದೆ. ನಾನು ನಮ್ಮ ಮನೆಯವರು ಮುನೀಶ್ ಮೋದ್ಗಿಲ್ ಐ ಎಸ್ ಅವರು ಸುಮಾರು ಅವ್ರಿಗೆ ಬಹಳ ವರ್ಷ ಹೆಲ್ಪ್ ಮಾಡಿದ್ದೀವಿ. ನಮ್ಮ ಮನೆಯವರು ಅವಳಿಗೆಲ್ಲ ಡ್ರಾಫ್ಟ್ ಮಾಡಿಕೊಟ್ಟಿದ್ದಾರೆ. ಆಕೆ ಹಾಸನದಲ್ಲಿ ಕೂಡ ಸಿ ಎ ಟಿಗೆ ಹೋದಾಗ ಗೌರ್ಮೆಂಟ್ ವಿರುದ್ಧ ಅದನ್ನು ಡ್ರಾಫ್ಟ್ ಮಾಡಿದವರು ಇವರೇ. ಅನೇಕ ವಿಷಯಗಳಲ್ಲಿ ಡ್ರಾಫ್ಟ್ ಮಾಡಿಕೊಟ್ಟಿರೋದು ಅಂತ ನಿಜ ನನಗೂ ಗೊತ್ತು. ನಾನು ಕೂಡ ಸಪೋರ್ಟೇ ಮಾಡಿದ್ದೆ. ಬಟ್ ಬರಬರುತ್ತಾ ದಿನಗಳಲ್ಲಿ ಯಾವಾಗ ಆನರಬಲ್ ಎಮ್ ಎಲ್ ಎ ಸಾರಾ ಮಹೇಶ್ ಅವರು ಲಾಸ್ಟ್ ಟೈಮ್ ಇದು ಮಾಡಿದ್ರು, ಯಾವಾಗ ಈಕೆ ಶಿಲ್ಪಾ ನಾಗ್ ಅವ್ರ ಜೊತೆ ಜಗಳ ತೆಕ್ಕೊಂಡ್ರು, ಅಲ್ಲಿ ಯಾವುದೇ ಒಂದು ಭ್ರಷ್ಟಾಚಾರದ ವಿಷಯ ಇರಲಿಲ್ಲ, ಮೌಲ್ಯಾಧಾರಿತ ವಿಷಯ ಇರಲಿಲ್ಲ, ಸುಮ್ಮನೆ ಜಗಳ ತೆಕ್ಕೊಂಡ್ರು, ಇದೆಲ್ಲ ನೋಡ್ತಾ ಬಂದಾಗ ನನಗೆ ಅನೇಕ ವಿಷಯಗಳು ಅವ್ರ ಬಗ್ಗೆ ಗೊತ್ತಾಯ್ತು. ಮುಂಚೆನೂ ಗೊತ್ತಿತ್ತು. ಫ್ರೀಡಮ್ ಆಪಲ್ ಕಲ್ತು ಸಿಲ್ಕ್ ಥ್ರೆಡ್ ಜ್ಯುವೆಲ್ಲರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಸಿಲ್ಕ್ ಥ್ರೆಡ್ ಜ್ಯುವೆಲ್ಲರಿಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಸನ್ಮಾನ್ಯ ಡಿ ಕೆ ರವಿ ಅವರ ತೀರದ ವಿಷಯದಲ್ಲೂ ಆವಾಗೂ ಕೂಡ ನಾನು ಅನೇಕ ಐ ಎ ಎಸ್ ಅಧಿಕಾರಿಗಳು ಈ ವಿಷಯ ಹೇಳಿದ್ದೆ. ಒಬ್ಬರು ಯಾರೋ ಒಬ್ಬರು ತಪ್ಪು ಮಾಡ್ತಾರೆ, ಒಂದು ಮಿತಿ ಮೀರಿ ಒಂದು ಏನೋ ಮೆಸೇಜ್ ಕಳಿಸ್ತಾರೆ, ತಮ್ಮ ಬಗ್ಗೆ ಅನುರಾಗ ಬೆಳೆಸ್ಕೋತಾರೆ ಅಂದರೆ ಅದನ್ನು ಬೆಳೆಸ್ತಕ್ಕದ್ದಲ್ಲ, ಅದನ್ನು ಅಲ್ಲಲ್ಲೇ ಕಟ್ ಮಾಡ್ಬೋದು, ಅಲ್ಲಲ್ಲೇ ಬ್ಲಾಕ್ ಮಾಡ್ಬೋದು ಅಂಥ ವ್ಯಕ್ತಿಗಳನ್ನು ಮಾಡಿ ಸರಿಯಾದ ದಾರಿಯಲ್ಲಿ ನಡ್ಕೊಳ್ಳೋಂಥ ಎಲ್ಲರಿಗೂ ಒಂದು ದಾರಿ ಇರ್ತದೆ. ಆದರೆ ಅವರು ಅಲ್ಲಿ ಎಲ್ಲೋ ಒಂದು ಕಡೆ ಎಡವಿದ್ರು ಅನ್ನೋ ಮಾತು ನಾನು ಆವಾಗೂ ಹೇಳಿದ್ದೆ. ಸೊ ನೀವು ನನ್ನನ್ನು ಪ್ರಶ್ನೆ ಮಾಡಬೇಡಿ ಈಗ ಯಾಕೆ ಹೇಳ್ತಿದ್ದೀರಾ ಅಂತ. ಅದನ್ನು ನಾನು ಆವಾಗೂ ಹೇಳಿದ್ದೆ, ಅದು ಆವಾಗೂ ನನ್ನ ನಿಲುವಿತ್ತು, ಈಗೂ ಅದೇ ನಿಲುವಿದೆ. ಅದಾದ ನಂತರ ನನಗೆ ಅನೇಕ ಬೇರೆ ಘಟನೆಗಳು ಕೂಡ ಆಕೆ ಬಗ್ಗೆ ತಿಳಿದಿರೋದ್ರಿಂದ ಅದನ್ನೆಲ್ಲ ನಾನು ಬರೆದಿದ್ದೀನಿ. ಮತ್ತು ಸಂಧಾನಕ್ಕೆ ಏನು ಅಂತ ಬಂತಲ್ಲ, ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ನನಗೆ ರೀಸೆಂಟಾಗಿ ಇವರು ಸೊ ಇವ್ರ ಹಿಂದಿನ ಇದೆಲ್ಲ ಹಾಕಿ ನಾನು ಬರೆದಿದ್ದೀನಿ. ಈಗ ಯಾಕೆ ಅನ್ನೋ ಪ್ರಶ್ನೆ ನೀವು ಕೇಳಿದ್ರೆ ಸರಿಯಲ್ಲ ಅದು. ಮತ್ತು ಅದರಲ್ಲಿ ಒಂದು ಪಾಯಿಂಟ್ ಬರೆದಿದ್ದೀನಿ, ಏನು ಇವರು ಕಳಿಸಬಾರ್ದಂಥ ಕೆಲವು ಪಿಕ್ಸ್ಗಳನ್ನು ಕಳಿಸಿದ್ದಾರೆ ಕೆಲವು ಐ ಎ ಎಸ್ ಅಧಿಕಾರಿಗಳಿಗೆ ಅಂತ. ಅದು ನನ್ನ ಹತ್ರ ಹೇಗೆ ಬಂತು ಅಂತ ಕೇಳಬೇಡಿ, ಅದರ ತನಿಖೆ ನಾನು ಸರ್ಕಾರ ಮಟ್ಟದಲ್ಲಿ ಕೊಟ್ಟಿದ್ದೀನಿ, ಅದು ಎಲ್ಲರ ಮೇಲೆ ತನಿಖೆ ಆಗಬೇಕು. ಆದರೆ ಆ ಪಿಕ್ಸ್ನ ಮತ್ತೆ ಹಾಕಿರೋದು ಈಗ ಯಾಕೆ ಹಾಕಿದ್ರಿ ಅಂತ ಕೆಲವರು ಕೂಡ ಕೇಳಿದ್ದೀರಾ. ಈಗ ಯಾಕೆ ಹಾಕಿದೆ ಅಂದರೆ ಆ 19 ಪಾಯಿಂಟಲ್ಲಿ ನಾನು ಅದೊಂದು ಪಾಯಿಂಟ್ ಬರ್ತಿದ್ದೀನಿ, ಆಕೆ ಕಳಿಸಬಾರ್ದು ಕಳಿಸ ಪಿಕ್ಸ್ ಕಳಿಸಿದ್ದಾರೆ ಅಂತ. ಆ ಪಿಕ್ಸ್ ಏನು ಹಾಕಿದ್ದೀನಿ ಅದು ಸ್ಯಾಂಪಲ್ ಪಿಕ್ಸ್ ಅಷ್ಟೇ. ಸೊ ಅದರಲ್ಲಿ ಅದು ಅದರಲ್ಲಿ ಏನು ತಲೆದಿಂಬ ಇಟ್ಕೊಂಡು ಮಲಗಿರುವಂಥ ಒಂದು ಪಿಕ್ ಇದೆ, ಸಲೂನಲ್ಲಿ ಕೆಲಸ ಮಾಡಿಸ್ಕೊಳ್ತಿರುವಾಗ ತೆಗೆದಂಥ ಪಿಕ್ ಇದೆ. ಇಂಥ ಪಿಕ್ಗಳನ್ನು ಒಬ್ಬ ಜವಾಬ್ದಾರಿಯುತ ಸ್ಥಾನ ಅದು ಐ ಎ ಎಸ್ ಅಂದರೆ ತುಂಬ ಜನಸಾಮಾನ್ಯರು ಕೂಡ ಆಗಬೇಕು ಅಂತ ಬಯಸುವಂಥ ಹುದ್ದೆ ಅದು, ಎಲ್ಲರೂ ಬರೀತಾರೆ ಆ ಎಕ್ಸಾಮ್. ಅಂಥ ಒಬ್ಬ ಐ ಎ ಎಸ್ ಅಧಿಕಾರಿ ಎಲ್ಲರಿಗೂ ಪಾಠ ಹೇಳುವಂಥ ಒಂದು ಸ್ಥಾನದಲ್ಲಿರಬೇಕು, ಮಾದರಿಯಾಗಿರಬೇಕು. ಅಂಥವ್ರು ಇಂಥ ಪಿಕ್ಸ್ಗಳನ್ನು ಪುರುಷ ಅಧಿಕಾರಿಗಳಿಗೆ ಕಳಿಸ್ತಾರೆ ಅಂದರೆ ಏನರ್ಥ? ಯಾಕೆ ಕಳಿಸ್ತಾರೆ, ಯಾಕೆ ಕಳಿಸ್ಬೇಕು? ಅದು ಪ್ರೈವೇಟ್ ಮ್ಯಾಟರ್ ಆಗೋದಿಲ್ಲ. ಆ ಪಿಕ್ಸ್ ಈಗ ಯಾಕೆ ಹಾಕಿದ್ರಿ ಅಂದರೆ ನನಗೆ ಈಗ ಯಾಕೆ ಎತ್ತಿದ್ರಿ ಅಂದರೆ ಆ ಪಿಕ್ಸ್ ನನಗೆ ಸಿಕ್ಕಿರೋದೇ ಈಗ, ಆಯಿತಾ? ನಾನು ಮುಂಚೆ ಸಿಕ್ಕಿದ್ರೆ ಮುಂಚೆನೇ ಹೇಳ್ತಿದ್ದೆ. ಕಳೆದ 1 ತಿಂಗಳಿಂದ ನನಗೆ ಆ ಪಿಕ್ಸ್ ಸಿಕ್ಕಿದೆ, ನಾನು ಅದನ್ನು ಸರ್ಕಾರದ ಮಟ್ಟದಲ್ಲಿ ಕೂಡ ಎಲ್ಲೆಲ್ಲಿ ಗಮನಕ್ಕೆ ತರಬೇಕು ತಂದಿದ್ದೀನಿ. ಆ್ಯಕ್ಷನ್ ಏನಾಗ್ತದೆ ನಾನು ಕೂಡ ಕಾದು ನೋಡ್ತಿದ್ದೀನಿ. ಬಟ್ ಏನು ಹೇಳಕ್ಕೆ ಬಯಸ್ತೀನಿ, ಈ ಪಿಕ್ಸ್ ಯಾವುದು ಕೂಡ ಪ್ರೈವೇಟ್ ಮ್ಯಾಟ್ರ್ ಸಂಬಂಧಪಡೋದಿಲ್ಲ, ಇದು ನೈಜತೆ ಇದೆ. ಯಾವ ತನಿಖಾ ಸಂಸ್ಥೆ ಬಂದರೂ ಕೂಡ ನಾನು ಆ ಪಿಕ್ಸ್ ಪ್ರೊಡ್ಯೂಸ್ ಮಾಡ್ತೀನಿ, ಇದರಲ್ಲಿ ಯಾವುದೇ ಪ್ರೈವೇಟ್ ಮ್ಯಾಟ್ರ್ ಅಂತ ಬರೋಲ್ಲ. ಯಾಕಂದರೆ ಸರ್ವಿಸ್ ಕಂಡಕ್ಟ್ ರೂಲ್ಸ್ ಅಂತ ಇರ್ತದೆ ಆಲ್ ಇಂಡಿಯಾ ಸರ್ವಿಸ್ ಅಧಿಕಾರಿಗಳಿಗೆ, ಐ ಎ ಎಸ್ ಐ ಪಿ ಎಸ್ ಐ ಎಫ್ ಎಸ್ ಅಧಿಕಾರಿಗಳಿಗೆ ಎಲ್ಲರಿಗೂ. ಆ ಪ್ರಕಾರ ಇಂಟೆಗ್ರಿಟಿ ಎಲ್ಲ ನಮ್ಮ ಏರಿಯಾಸ್ ಆಫ್ ಲೈಫ್ ಎಲ್ಲ ಏರಿಯಾಸ್ ಆಫ್ ಲೈಫಲ್ಲೂ ಇಂಟೆಗ್ರಿಟಿ ಮೆರಿಬೇಕು ಅಂತ ಇದೆ. ಇದರಲ್ಲಿ ಇಂಟೆಗ್ರಿಟಿ ಹೇಗೆ? ಇಟ್ ಈಸ್ ಅನ್ಬಿಕಮಿಂಗ್ ಆಫ್ ಐ ಎ ಎಸ್ ಆಫೀಸರ್. ಸೊ ಇದರ ಬಗ್ಗೆ ತನಿಖೆ ಆಗಬೇಕು. ಫ್ರೀಡಮ್ ಆಪಲ್ ಕಲ್ತು ಸಿಲ್ಕ್ ಥ್ರೆಡ್ ಜ್ಯುವೆಲ್ಲರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಸಿಲ್ಕ್ ಥ್ರೆಡ್ ಜ್ಯುವೆಲ್ಲರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.